ದಯವಿಟ್ಟು ಇಂಥ ಸಮಯದಲ್ಲಿ ಬಂದು ಗಲಾಟೆ ಮಾಡಬೇಡಪ್ಪ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಈ ಶುಭ ಕಾರ್ಯನ ನಿಲ್ಲಿಸ್ಬೇಡ. ಈ ಶ್ರೀರಾಮಚಂದ್ರನ ದಾರಿಗೆ ಅಡ್ಡ ಬಂದ್ರೆ ಅಡ್ಡಡ್ಡ ಸೀಳ್ಬಿಡ್ತೀನಿ. ಅಡ್ರೆಸ್ ಇಲ್ದಂಗೆ ರೈಟ್ ಹೇಳಿ ನನ್ನ ಮಕ್ಕಳ. ಶುಭ ಕಾರ್ಯ ನಡೀತಾ ಇದೆ, ಏನೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಲು, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡಿ. ಬೀದಿಲ್ ಚಪ್ಪಲಿ ತಗೊಂಡು ಹೊಡೆದು ಮನೆಗೆ ಬಂದು ಕಾಲಿಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನನ್ನ ಕೆಣಕಿದ ತಪ್ಪಿಗೆ ನಿನ್ ತಂಗಿ ರಾಮ್ ಭಜನೆ ಮಾಡ್ಲೇಬೇಕು. ರಾಮಚಂದ್ರಣ್ಣ ರಾಮಚಂದ್ರಣ್ಣ, ಇನ್ನೊಂದ್ಸರಿ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಅವಳು ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಲು, ಬೇಕಾದ್ರೆ ನನ್ನ ಹೊಡಿರಿ ಬಡೀರಿ ತಪ್ಪಿ ಸಾಕಿ, ಆದ್ರೆ ಅವಳನ್ನ ಮಾತ್ರ ಏನು ಮಾಡ್ಬೇಡಿ ಪ್ಲೀಸ್. ಮಾತಿಗೆ ಮಾತು ಬೆಳೆಸಿದ್ರೆ ಬೋರ್ ಹೊಡೆಯುತ್ತೆ, ಕೈ ಕೈ ಮಿಲಾಯಿಸಿದ್ರೆ ಮಜಾ ಸಿಗುತ್ತೆ. ನನಗೆ ಅದೆರಡೂ ಇಷ್ಟ ಇಲ್ಲ. ಬೇಡಿ ಹಾಗಾದ್ರೆ ನೀನು ಮಾತಾಡಬೇಡ, ನನಗೆ ಅವಳು ಮುಖ್ಯ. ಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಓ ನಿನಗೆ ಮಾತಾಡಕ್ಕೆ ಬಿಟ್ಟಿದ್ದೆ ತಪ್ಪು. ಬೇಡವೋ ಬೇಡವೋ ಮದುವೆ ನಿಂತೋ. ಈ ಶ್ರೀರಾಮಚಂದ್ರ ತಿರುಗಿ ಬಿದ್ರೆ ರಾಮ ಭಜನೆ ಶುರು ಆಗುತ್ತೆ. ನನ್ನ ಜೈಲು ಕಳಿಸ್ಬಿಟ್ಟು ನೀನ್ ಹಸೆಮಣೆ ಏರ್ಬಿಟ್ರೆ ನಿನ್ನ ಮದುವೆ ಆಗ್ಬಿಡುತ್ತಾ? ನಿನ್ ಹಣೆ ಬರದಲ್ಲಿ ಮುಹೂರ್ತ ದಿನಾನೇ ನನ್ನಿಂದ ರೇಪ್ ಆಗ್ಬೇಕು ಅನ್ನೋದು ಬರ್ತಿದ್ರೆ ಅದನ್ನ ತಪ್ಸೋಕೆ ನಿಮ್ಮ ಅಣ್ಣ ಏನು ಶ್ರೀಕೃಷ್ಣನ ತಾನ್ಗಟ್ಲೆ ಪಿನ್ನಿ ಮಿಲ್ ಬಟ್ಟೆ ಕೊಡಕ್ಕೆ? ಈಗಾಗ್ಲೇ ಯಮಲೋಕಕ್ಕೆ ಹೋಗ್ತಿರೋ ನಿಮ್ಮ ಅಣ್ಣನ್ ಕರೆದ್ರೆ ಅವನು ಬಂದು ಏನೇ ಕಿಸಿತಾನೆ? ಈಗ ನೀನ್ ಹೇಳು, ಮದ್ವೆ ಮಾಡ್ಕೊಂಡ್ ಪ್ರಸ್ತಾ ಮಾಡ್ಲಾ ಇಲ್ಲ ಪ್ರಸ್ತಾ ಮುಗಿಸಿ ಮದ್ವೆ ಮಾಡ್ಕೊಂಡ? ಈ ಶ್ರೀರಾಮಚಂದ್ರ ಸಂಪ್ರದಾಯ ಫಾಲೋ ಮಾಡ್ತಾನೆ. ಏಯ್ ಹೆಲ್ಮೆಟ್ ತಗೊಂಬಂತ. ಈ ನಿನ್ನ ಅಳುವೆ ಈ ಮುಹೂರ್ತಕ್ಕೆ ಮಂಗಳವಾಗಿ
ನಿನಗೇನಾಗಿಲ್ಲ ತಾನೆ? ಸರಿ, ನಿನ್ನ ನೋಡಿದೆ ಜೀವ ಸಹಿತವಾಗಿ ಊಟ ಹಾಕ್ಬಿಡ್ತೀನಿ. ಈ ಸೋಮನ ಮಾತು ಸುಪ್ರೀಂ ಕೋರ್ಟ್ ಆರ್ಡರ್. ಇದೆಯಲ್ಲ ಎಸಿಪಿ ಶಂಕರ್. ಅವತ್ತು ನಿನ್ನನ್ನು ಬಸ್ ಸ್ಟ್ಯಾಂಡ್ ನಲ್ಲಿ ನೋಡಿದಾಗಲೇ ಅನುಮಾನ ಬಂತು. ಕ್ಲೋಸ್ ಆಗಿದ್ದ ರೌಡಿ ಸೋಮನ ಡೆತ್ ಫೈಲ್ ನ ಓಪನ್ ಮಾಡಿದೆ, ಅನುಮಾನ ಜಾಸ್ತಿ ಆಗಿ ಫಾಲೋ ಮಾಡಿದೆ. ಇವತ್ತು ನೀನು ಶೇಖರ್ ಅನ್ನೋ ಹೆಸರಲ್ಲಿ ಈ ರೌಡಿಗಳನ್ನು ಹೊಡೆದ ಸ್ಟೈಲು, ಹಿಂದೆ ರೌಡಿ ಸೋಮನ ಆಗಿ ಹೊಡಿತಾ ಇದ್ದ ಸ್ಟೈಲು ಎರಡು ಒಂದೇ ಅಂತ ಪ್ರೂವ್ ಆಯ್ತು. ಅಂದ್ರೆ ಶೇಖರ್ ಅಲಿಯಾಸ್ ರೌಡಿ ಸೋಮ ಬೇರೆ ಯಾರು ಅಲ್ಲ, ನಿಮ್ಮಣ್ಣ. ಖಂಡಿತ ಇಲ್ಲ. ಸತ್ಯನ ಎಷ್ಟೇ ಅಡಿ ಆಳದಲ್ಲಿಟ್ಟು ಸಮಾಧಿ ಮಾಡಿದ್ರು ಅದಕ್ಕೆ ಗೆದ್ದಲು ಹಿಡಿಯೋದಿಲ್ಲ ಅನ್ನೋ ಸತ್ಯ ನಿಮ್ಮಣ್ಣನ ಗೊತ್ತು. ಹೇಳು, ಆ ರೌಡಿ ಸೋಮ ನೀನೆ ತಾನೆ? ಹೌದು ಸರ್. ಸೋಮನ ಹೆಸರನ್ನ ಶಾಶ್ವತವಾಗಿ ಸಾಕಿ ಎಲ್ಲ ಮರೆತು ಹೊಸ ಜೀವನದ ಮೆಟ್ಟಿಲನ್ನು ತುಳಿತಾ ಇದ್ದೀನಿ. ದಯವಿಟ್ಟು ನನಗೆ ಸಮಾಜದಲ್ಲಿ ಒಳ್ಳೆ ಮನುಷ್ಯನಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ನನಗೆ ಆ ಸೋಮನ ಪಟ್ಟ ಬೇಡ, ಪ್ಲೀಸ್. ಎಷ್ಟೋ ಜನ ರೌಡಿಗಳು ಶಿಕ್ಷೆ ಅನುಭವಿಸಿ ವಾಪಸ್ ಬಂದರು, ಮತ್ತೆ ರೌಡಿಗಳೇ ಆಗ್ತಿರೋ ಈ ಸಮಾಜದಲ್ಲಿ ನಿನ್ನಂಥವ್ರ ಅಪರೂಪ. ನಿನ್ನನ್ನು ಅರೆಸ್ಟ್ ಮಾಡೋಕೆ ಬರಲಿಲ್ಲ, ನನ್ನ ಡೌಟ್ ಕ್ಲಿಯರ್ ಮಾಡ್ಕೊಳಕ್ ಬಂದಿದ್ದೆ. ಬಟ್ ಇವತ್ತು ನೀನು ಹೊಡೆದ ರೌಡಿಗಳ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ನಾನೇ ವಾಲಂಟರಿ ಆಗಿ ಬಂದು ಅರೆಸ್ಟ್ ಮಾಡಬೇಕಾಗುತ್ತೆ. ಬಿ ಕೇರ್ಫುಲ್ ಸರ್. ಹೆದರ್ಕೋಬೇಡ, ನಿನ್ನ ಲೈಫ್ ಫೈಲ್ನ ಮತ್ತೆ ಓಪನ್ ಮಾಡೋಣ, ಅದು ಡೆತ್ ಫೈಲ್ ಆಗಿ ಕಡತ ಸೇರುತ್ತೆ. ಸೂಪರ್, ನೀನ್ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾ ಗೊತ್ತಿದ್ದಿದ್ರೆ ಕಷ್ಟಪಟ್ಟು ಕೂಲಿ ಮಾಡೋ ಬದಲು ಯಾವ್ದಾದ್ರೂ ಸಿನಿಮಾದಲ್ಲೋ ನಾಟಕದಲ್ಲೋ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ದೆ. ಎಲ್ರು ನನ್ನ ಕೂಲಿ ಮಾಡೋ ತಂಗಿ ಅಂತ ತಾತ್ಸಾರ ಮಾಡಿದ್ರು ನಾನ್ ಎದೆ ತಟ್ಕೊಂಡು ಹೇಳ್ತಾ ಇದ್ದೆ. ನಮ್ಮಣ್ಣ ಕೂಲಿ ಮಾಡಿದ್ರು ನೀಯತ್ತಿಂದ ಬದುಕೋ ಮನುಷ್ಯ ಅಂತ. ಆದ್ರೆ ಇವತ್ತು ಎಲ್ರ ಮುಂದೇನು ಒಬ್ಬ ಕೊಲೆಗಾರನ ತಂಗಿ ಅಂತ ಎಲ್ರು ಪೆಟ್ ಮಾಡಿ ನಗು ಹಾಗ ಮಾಡ್ಬಿಟ್ಟೆಲ್ಲ. ನಾ ಯಾಕಣ್ಣ ಹೀಗ್ ಮಾಡಿದೆ? ನಾನ್ ನಿನಗೇನ್ ದ್ರೋಹ ಮಾಡಿದ್ದೀನಿ ಮಂಜು? ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳೋದು.
ದಿನ ನಾನು ನಿನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಲೇ ತಿಳ್ಕೊಂಡಿದ್ದೆ. ಬಟ್ ಐ ಆಮ್ ಅ ಫೂಲ್. ನೀನು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸೋ ಗೋಸಂಬೆ ಅಂತ ಇವತ್ತೇ ಗೊತ್ತಾಗಿ ಗುಳ್ಳೆದಾಯ್ತು. ಇಲ್ದಿದ್ರೆ ನಾನು ನಿನ್ನ ಬಗ್ಗೆ ಇನ್ನು ಏನೇನೋ ಕನಸುಗಳು ಕಾಣ್ತಾ ಇದ್ದೆ. ಈ ಮಣ್ಣನ ಬಗ್ಗೆ ನೀನು ಎಷ್ಟು ಕನಸುಗಳನ್ನ ಕಾಣ್ತಾ ಇದೆಯೋ ಅಷ್ಟೇ ಕನಸುಗಳನ್ನ ನಿನ್ ಬಗ್ಗೆನು ಕಾಣ್ತಾ ಇದ್ದಾನಮ್ಮ. ನಿಮ್ಮಣ್ಣ ರೌಡಿಯಾಗಿರ್ಬೋದು, ಆದ್ರೆ ಹೃದಯ ಇರೋದು. ತನಗೆಷ್ಟೇ ಕಷ್ಟ ನೋವು ಬಂದ್ರು ನಗನಗತ ಅನುಭವಿಸ್ತಾ ಇರೋದು ಯಾರಿಗೋಸ್ಕರ? ನಿನಗೋಸ್ಕರ ಅಮ್ಮ. ಯಾಕೆ ಗೊತ್ತಾ? ನನ್ ತಂಗಿ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕನ್ನೋ ಆಸೆಯಿಂದ. ನಿನ್ ಬಗ್ಗೆ ಚಿಂತೆ ಮಾಡದೇ ಇದ್ದಿದ್ರೆ ನಿನ್ ಯಾವತ್ತೋ ಬೀದಿ ಹೆಣ ಆಗ್ತಿದ್ದೆ. ಮನುಷ್ಯ ಹುಟ್ಟದ ತಾನು ಕೊಲೆಗಾರ ಆಗ್ಬೇಕು ಅಂತ ಹುಟ್ಟಲ್ಲ, ರೌಡಿ ಆಗ್ಬೇಕಂತ ಆಸೆನೂ ಪಡಲ್ಲ. ಸಮಯ ಸಂದರ್ಭ ಮನುಷ್ಯನಿಗೆ ಕೊಲೆಗಾರ ಅನ್ನೋ ಪಟ್ಟ ಕಟ್ಟು. ನಿಮ್ಮಣ್ಣನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಕಾವೇರಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಮುಂದುವರೆದಿದೆ. ಇದೊಂದು ವಿಶೇಷ ಪ್ರಕಟಣೆ. ನಗರದ ಕುಖ್ಯಾತ ರೌಡಿಗಳಾದ ವರದರಾಜ್ ಅಲಿಯಾಸ್ ವರದ ಮತ್ತು ನಾಗೇಶ್ ಅಲಿಯಾಸ್ ಕೋಳಿ ನಾಗೇಶ್, ಈ ಎರಡು ಗುಂಪುಗಳ ನಡುವೆ ಮಾರಕಾಸ್ತ್ರಗಳಿಂದ ಭೀಕರ ಹೊಡೆದಾಟ ನಡೆದಿದ್ದರ ಪರಿಣಾಮವಾಗಿ ನಗರದಲ್ಲಿ ಇಂದಿನಿಂದ ಒಂದು ವಾರದ ಕಾಲ ಮುನ್ನೆಚ್ಚರಿಕೆ ಕ್ರಮವಾಗಿ 144ನೇ ಸೆಕ್ಷನ್ ಪ್ರತಿಬಂಧಕಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಅಮ್ಮ ನಾನು ಶೇಖರ್. ಏನಪ್ಪ ಶೇಖರ್? ಟಿವಿ ನ್ಯೂಸ್ ನೋಡಿದೆ, ಅಣ್ಣನ್ ಗಲಾಟೆ ವಿಷಯ ಬರ್ತಾಯ್ತು. ಅಮ್ಮ ಅಣ್ಣ ಹೇಗಿದ್ದಾನೆ? ದಿನಾ ಸಾಯೋರ್ಗ ಅಳೋರು ಯಾರು? ಇದು ಯಾವಾಗ್ಲೂ ಇದ್ದಿದ್ದೆ ನೋಡು. ಇದ್ರ ಬಗ್ಗೆ ನೀನ್ ತಲೆ ಕೆಲ್ಸ್ಕೋಬೇಡ, ಓದನ್ ಬಗ್ಗೆ ಗಮನ ಕೊಡು. ಅಯ್ಯೋ ಅದಾಗಿರ್ಲಿ, ಅಣ್ಣನ ಫೋನ್ ಕೊಡಮ್ಮ. ಸರಿ ಇರಿಯ, ಈ ಫೋನ್ ತಗೊಂಡೋಗಿ ನಿಮ್ಮ ಅಣ್ಣ ಅವ್ರಿಗೆ ಕೊಡು. ದೇವಸ್ಥಾನಕ್ಕೆ ಏನಾದ್ರು ಕೊಡಿ ಅಂತ ಹೇಳಿದ್ರು, 3 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದೀನಿ. ಅನಾಥಾಶ್ರಮಕ್ಕೆ 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದೀನಿ. ಪ್ಲೇನ್ ಸ್ಕೂಲ್ನವ್ರು ಬಂದಿದ್ರು, ಸಾಯಂಕಾಲ ಬಂದಿದ್ದು ಚೆಕ್ ಕೊಟ್ಟಿದ್ದೀನಿ. ತಮ್ಮವ್ರ ಫೋನ್ ಇದೆ. ಹಲೋ ಅಣ್ಣ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಣೋ. ಯಾಕೆ? ಏನಿಲ್ಲ, ಗಲಾಟೆ ವಿಷಯ ಕೇಳಿದೆ. ನಾನು ಬೆಂಗಳೂರು ಬಂದ್ಬಿಡ್ಲಾ? ನೀನು ಬಂದು ಇಲ್ಲಿ ಆಗ್ತಿರೋ ಗಲಾಟೆನ ನಿಲ್ಲಿಸ್ತೀಯಾ? ನಿನ್ನ ವಿಚಾರದಲ್ಲಿ ಸ್ವಲ್ಪ ಭಯ ಆಯ್ತು. ನಾನು ಬಂದು ಆಯಸ್ ಗಟ್ಟಿಯಾಗಿರೋವರೆಗೂ ನನಗೇನೂ ಆಗಲ್ಲ. ಧೈರ್ಯವಾಗಿರು.